ನಮ್ಮೂರಲ್ಲಿ ನನಗೆ ಒಂಥರದ ಕುತೂಹಲ, ಪ್ರಶ್ನೆ, ಸೋಜಿಗ ಇವೆಲ್ಲ ಉಂಟಾಗಂತಹ ಮತ್ತು ಸಂಶಯಗಳು ನಮ್ಮೂರಲ್ಲಿ ಘಟನೆಗಳು ನಡೀತದೆ. ಅದರಲ್ಲಿ ಕಳ್ಳತನ ಅಂದ್ರೇನು, ಕಳ್ಳತನದ ಬಗ್ಗೆ ಏನೆಲ್ಲ ಆಗುತ್ತೆ, ಎಷ್ಟು ನೋವುಗಳಿವೆ ಅನ್ನೋದ್ರ ಬಗ್ಗೆ ಪ್ರಪ್ರಥಮವಾಗಿ ಕಳ್ಳ ಅಂತಕ್ಕಂಥ ಪದವನ್ನು ಕಲಿಸ್ಕೊಟ್ಟಿದ್ದು ನಾವು 7ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಓದ್ತೀವಿ, ಟಕ್ಕ ಟಕ್ಕ ಅಂದರೆ ಕಳ್ಳ ಅಂತ. ಹಾಗಾದರೆ ಕಳ್ಳ ಅಂದ್ರೇನು ಅನ್ನೋದ್ರ ಬಗ್ಗೆ ನನಗೆ ಕಲಿಸ್ಕೊಟ್ಟಿದ್ದು, ತಿಳ್ಕೊಟ್ಟಿದ್ದೆ ಅವಾಗ ಯಾರು ಅಂತಂದರೆ ಖ್ಯಾತಿಯರಂಗ ಅಂತ. ಅಲ್ಲಿ ರಂಗಣ್ಣ ಅಂತ ಹೇಳಿ ಆತ ಕರೀತಿದ್ವಿ. ಊರಿನ ಹೊರಗಡೆ ಒಂದು ಗುಡಿಸ್ಲು, ಅವರಮ್ಮ ತುಂಬ ಕಷ್ಟ ಬಿದ್ದು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಹೊಲ್ದ ಹತ್ರ ಹೋಗಿ ಕೂಲಿ ಮಾಡ್ಕೊಂಬಂದು ಜೀವನ ಮಾಡ್ತಿದ್ರು, ಇವ್ರನ್ನೆಲ್ಲ ಸಾಕ್ತಿದ್ರು. ಅವರ ಆತ ಏನು ಮಾಡ್ತಿದ್ದ, ನಮ್ಮ ಮನೆ ಮುಂದೆ ಇರ್ತಕ್ಕಂಥವ್ರ ಒಬ್ಬರನ್ನ ಗೊತ್ತಿಲ್ಲ ಅದೇನೋ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅಂತ. ನನಗೆ ಚಿಕ್ಕದ್ರಲ್ಲಿ ಯಾವಾಗಲೂ ಬಂದು ಜಯಮ್ಮನ ಹತ್ರನೇ ಕೂತ್ಕೊಳ್ಳೋಣ. ನಾನು ಕೇಳ್ತಿದ್ದೆ, ಅಲ್ಲ ಕಣವ್ವ ಇವನಿಗೆ ಕೆಲಸ ಇಲ್ವಾ, ಬಂದು ಬಂದು ನಮ್ಮ ಹೋಟ್ಲ ಹತ್ರ ಕೂತ್ಕೋತಾನೆ, ಬಿಟ್ಟರೆ ಸೀದಾ ಹೋಗಿ ಅಲ್ಲಿ ಜಯಮ್ಮನ ಹತ್ರ ಕೂತ್ಕೋತಾನೆ, ಏನಿದೆ ಇಲ್ಲ ರತ್ನಮ್ಮನ ಹತ್ರ ಕೂತ್ಕೊಳ್ತಾನೆ, ಏನು ಮಾಡ್ತಾರವರು ಅಂತ ಹಿಂಗೆ ಪ್ರಶ್ನೆ ಕೇಳ್ತಿದ್ದೆ. ಆದರೆ ಕೆಲಸ ಮಾಡಲ್ಲ, ಅವನ ಹತ್ರ ಜೋಬಲ್ಲಿ ಯಾವಾಗಲೂ ದುಡ್ಡಿರುತ್ತೆ, ಪ್ರತಿ ಸಲನೂ ಕೂಡ ಬೀಡಿಸಿರ್ತಾನಂತ. ಅವನು ಒಂದ್ಸರಿ ಹಿಂಗೆ ಬೀಡಿ ಎತ್ಬಿಟ್ರೆ ಸಾಕು, ಪ್ರಭು ಬೀಡಿ ಅಂತ ಸಿಕ್ಕಿತ್ತು, ಗಣೇಶ್ ಬೀಡಿ ಅಂತ ಇರೋದು. ಆ ನಮ್ಮ ಹೋಟ್ಲಲ್ಲೂ ಕೂಡ ನಮ್ಮಮ್ಮ ಒಂದಿಷ್ಟು ಅರ್ಧ ಪ್ಯಾಕು ಇವೆಲ್ಲ ಬೀಡಿಗಳನ್ನ ತಂದು ಕೊಟ್ಟಿರೋರು, ಗಣೇಶ್ ಬೀಡಿ ಅಂತ ಹೇಳಿ ಕೊಡೋರು. ಆ ಬೀಡಿ ಒಂದು ಹಚ್ಚಿಬಿಟ್ರೆ ಸಾಕು, ಯಾವಾಗಲೂ ಬೀಡಿ ಹಚ್ಕೊಂಡೇ ಹಿಂಗೆ ಓದ್ಸಿರ್ತಾರನು. ಮತ್ತೆ ಒಂದು ಟೀ ಕೊಡಲ್ಲ, ಏಯ್ ಟೀ ಕೊಡೋನು, ಟೀ ಕೊಟ್ಟರೆ ಅವನು ದುಡ್ಡು ಕೊಡ್ತಿರ್ಲಿಲ್ಲ, ಬೆಳಗಿನ ಸಾಯಂಕಾಲ ತನಕ 3-4 ಬಂದು ಟೀ ಕುಡಿಯೋನು. ಅಂದರೆ ನನಗೆ ಅನುಮಾನ ಏನು ಅಂದರೆ, ಕೆಲಸ ಮಾಡಲ್ಲ, ಇಲ್ಲ ಜಯಮ್ಮ, ಇಲ್ಲ ರತ್ನಮ್ಮ, ಇಲ್ಲ ಇವನ ಮನೆ, ಇಲ್ಲ ನಮ್ಮ ಹೊಲ, ಅಲ್ಲ ನಮ್ಮ ಹೋಟಲ್, ಅಥವಾ ಇನ್ನೆಲ್ಲೋ ಹೋಗ್ಬಿಡೋದು, ಇಷ್ಟೇ ಕೆಲಸ, ಏನು ಮಾಡ್ತಿರ್ಲಿಲ್ಲ. ಹೀಗೆ ಹೆಂಗೆ ಜೀವನ ಮಾಡ್ತಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೆ. ದುಡ್ಡು ಮಾತ್ರ ಜೋಬಲ್ಲಿ ಯಾವಾಗಲೂ ಚಿಲ್ಲರೆ ಕಾಸಿರೋದು, ಅವನ ಹತ್ರ 5 ಪೈಸಾ 10 ಪೈಸ ಇವೇ ದುಡ್ಡು ತುಂಬಾ ಇರೋದು. ಸರಿ, ಆಗಿನ ಕಾಲದಲ್ಲಿ ನಾವು 1 ರೂಪಾಯಿ ಇಷ್ಟಾಗಲಿ ಒಂದು ರೂಪಾಯಿ ಬರೋದು ಅದೆಲ್ಲ ನೋಡ್ತಾ ಇದ್ದೆ. ನಮ್ಮ ಕಾಲದಲ್ಲಿ ಅತ್ಯಂತ ದೊಡ್ಡ ನೋಟ್ ಅಂತಂದರೆ 5 ರೂಪಾಯಿ 2 ರೂಪಾಯಿ ಇವೇ ಜಾಸ್ತಿ, ಇವನೇ ಕೂಡಿಕೆ ಅಂಥದ್ದು. ಸರಿ, ಒಂದ್ಸಲ ಏನು ಮಾಡಿದರು, ಬಸ್ಸು ಹೋಯಿತು, ಅಲ್ಲಿ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನ ಆಗಿಬಿಟ್ಟಿವೆ. ತೆಂಗಿನಕಾಯಿ ಕಳ್ಳತನ ಯಾಕಾಗಿವೆ ಗೊತ್ತಿಲ್ಲ, ಯಾರು ಕಳ್ಳತನ ಮಾಡಿದ್ರು, ತೆಂಗಿನಕಾಯಿ ಕೆಳಗಡೆ ಕಳಿಸವ್ರೆ. ಸೀದಾ ಈ ಬ್ರಹ್ಮದೇವರಳ್ಳಿ ಹತ್ರ ಹೋದಾಗ ಬಸ್ ಹೋಯ್ತಲ್ಲ, ಅಲ್ಲಿ ಸಿದ್ಧಪಟ್ಟರೆ ಇವರು ಇವನ ಖ್ಯಾತ ರಂಗ ಅಲ್ಲಿ ತೆಂಗಿನಕಾಯಿ ಹಾಕಿದ್ದಾನೆ. ಆ ತೆಂಗಿನಕಾಯಿ ತೊಗೊಂಡೋಗಿ ಸೋಮವಾರದ ತಿರುವೇಕೆರೆಯಲ್ಲಿ ಸಂತೆಯಲ್ಲಿ ಮಾರದೇವನು. ಆ ಬಸ್ಸಲ್ಲಿ ಕೂತಿದ್ದವರು ಯಾರ ತೋಟದ ತೆಂಗಿನಕಾಯಿಯನ್ನು ಇವನು ತೊಗೊಂಡು ಬಂದಿದ್ದ, ಆ ತೋಟದ ಯಜಮಾನ ಅಲ್ಲಿದ್ದನು, ಅವನ ತೆಂಗಿನಕಾಯಿ ಅಲ್ಲಿ ಇಡ್ತಿದ್ದಂಗೆ ಇದು ನಮ್ಮ ತೋಟದ್ದೇ ಅಂತ ಹೇಳಿ ಅವನ್ನ ಅಲ್ಲಿಂದಲೇ ದರ ದರ ದರದನ್ನು ಎಳೆದು ಬಸ್ ತೆಂಗಿನಕಾಯಿನ ಎತ್ಕೊಂಡು ಬಂದು ಬ್ರಹ್ಮದೇವರಳ್ಳಿಯಿಂದ ಊರಿನ ಹೊರಗಡೆ ಇತ್ತಲ್ಲ ಆ ಕಂಬ, ಕೋಣನ ಕಂಬಕ್ಕೆ ಕಟ್ಟಿ ಅಡಿಕೆನಲ್ಲಿ ಪಟ್ಟಿನಲ್ಲಿ ಹಿಂಗೆ ಹಾಕಿ ನೀರು ಬಿಟ್ಟು ಎಲ್ಲರೂ ಕೂಡ ಹೊಡೆದ್ರು. ಎಷ್ಟು ಹೊಡೆದ್ರು ಅವನಿಗೇನು ಆಗ್ತಿರ್ಲಿಲ್ಲ. ನಮ್ಮೂರಲ್ಲಿ ಒಂದು ನ್ಯಾಯ ಪಂಚಾಯಿತಿ ಇತ್ತು. ಯಾರೇ ಆಗಲಿ ಏನು ಯಾರ ಅವ್ರ ತೋಟದವ್ರ ಅನುಮತಿ ಇಲ್ಲದಲೆ ಅಪ್ಪಿ ತಪ್ಪಿ ಒಂದು ತೆಂಗಿನಕಾಯಿಯನ್ನು ತಂದರೆ, ಹೇಳದಲೆ ಕೇಳದಲೆ ತೆಂಗಿನಕಾಯಿ ತಂದರೆ ಅವನು 10 ತೆಂಗಿನಕಾಯಿ ಕೊಡಬೇಕು, ದಂಡ ಕಟ್ಟಬೇಕು ಎಲೆ ಅಡಿಕೆ ಮೇಲೆ ದೇವ್ರ ಮುಂದೆ, ಆಮೇಲೆ ಕಳ್ಳ ಅಂತ ಒಪ್ಕೊಳ್ಬೇಕು ಅಂತ. ಆಗ ಇಡೀ ಊರೆಲ್ಲ ಜನ ಸೇರ್ಕೊಂಡು ಅವನ ಅರೇ ರಂಗ ಕಳ್ಳ 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 ಅಂದ್ರೆ ಅವ್ನು ಯಾರೇನಾರ ಅನ್ಕೊಳ್ಳಿ ಎಷ್ಟಾರ ಹೊಡಿದ್ರೆ ಅವನು ಅದೇ ಮಾಡೋದು. ಆ ತೆಂಗಿನಕಾಯಿ ರಾತ್ರಿ ಹೊತ್ತಿನಾಗ ಹೋಗೋದು, ತೆಂಗಿನಕಾಯಿ ಮರದಲ್ಲಿ ರಾತ್ರಿ ಒಬ್ಬನೇ ಕೇಳೋದು, ಮತ್ತು ಬೆಳಗ್ಗೆ ಬಸ್ಸಲ್ಲಿ ಎಲ್ಲೋ ಒಂದು ಕಡೆ ಹೋಗೋದು ಬಸ್ಗೆ. ಒಂದು ದಿವಸ ಗುರುವಾರ ಸಂತೆಗೆ, ಒಂದು ದಿವಸ ಮಂಗಳವಾರ ಸಂತೆಗೆ, ಒಂದು ದಿವಸ ಸೋಮವಾರ ಸಂತೆಗೆ, ಒಂದು ದಿವಸ ಶನಿವಾರ ಸಂತೆಗೆ, ಕಣ್ತೂರು ಸಂತೆಗೆ, ಹಿಂಗಾಕಿ ಅವನು ತರೋದು, ಸೆರಾಯಿ ಕುಡಿಯೋದು, ಇಲ್ಲ ಟೀ ಕಾಫಿ ಕುಡಿಯೋದು. ಹೀಗೆ ಮಾಡಿ ಮಾಡಿ ಬರೀ ಕಳ್ಳತನ, ಅವನ ಮೈ ತುಂಬ ಏಟು ಬಿದ್ದಾವೆ, ಯಾರಿಗೇನೂ ಮಾಡ್ತಿರ್ಲಿಲ್ಲ. ಆದರೆ ಯಾರು ಎಷ್ಟಾರ ಹೊಡಿಲಿ ಅವನು ಕಳ್ಳತನ ಮಾಡೋದು ಬಿಡಲೇ ಇಲ್ಲ. ಒಂದ್ಸಲ ಏನಾಯ್ತು ಅಂದರೆ, ಅಲ್ಲಿ ನಮ್ಮೂರಲ್ಲಿ ಈ ಕಬ್ಬಿಣ ಸಾಬಿ ಅಂತ ಹೇಳಿ ಕರೀತಿದ್ವಿ, ಅವ್ರ ಮನೇಲಿ ಕಳ್ಳತನ ಆಗಿಬಿಟ್ಟಿತ್ತು. ಇಡೀ ಊರು ಜನ ಖ್ಯಾತೆ ರಂಗನೇ ಕದ್ದಿರೋದು ಬೇರೆ ಇನ್ಯಾರು ಅಲ್ಲ ಅಂತ ಹೇಳಿ ಖ್ಯಾತೆ ರಂಗನ ಮೇಲೆ ಪೊಲೀಸ್ನವ್ರು ಬಂದರು, ಖ್ಯಾತೆ ರಂಗನೇ
ಅಂತ ಅಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಪಕ್ಕದ ಮನೆಯಲ್ಲಿದ್ದನೋ ಇವನು ಕ್ಯಾತರಂಗನೇ ಕದ್ದಿರೋದು ಇವನೇ ಕದ್ದಿರೋದು ಅಂತ ಹೇಳ್ತಾ ಇದ್ದ. ಎಲ್ಲರೂ ಅವನಿಗೆ ಇಟ್ಕೊಂಡು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ರು. ಊ ಶಾಲೆ ಮುಂದೆ ಇಪ್ಪೆ ಮರ ಇತ್ತು, ಇಪ್ಪೆ ಮರಕ್ಕೆ ಕಟ್ಟಿದ್ರು ಹೊಡೆದ್ಬಿಟ್ರು. ಅವನು ಹೇಳ್ದ, ನಾನು ತೆಂಗಿನಕಾಯಿ ಬಿಟ್ಟು ನಾನೇನು ಕಳ್ಳತನ ಮಾಡಲ್ಲ, ಇನ್ನೇನು ಕಳ್ಳತನ ಮಾಡಲ್ಲ, ನಾನು ಹೆಂಡ ಕುಡಿಯೋಕ್ಕಷ್ಟೇ ಕಳ್ಳತನ ಮಾಡೋದು, ನಾನು ಸೇಂದಿ ಕುಡಿಯೋಕ್ಕಷ್ಟೇ ಕಳ್ಳತನ ಮಾಡೋದು, ನಾನು ಅವ್ರ ಮನೆಗೆ ಹೋಗಿಲ್ಲ ಅಂತ ಕೇಳಲಿಲ್ಲ. ಯಾರು ಅವನಿಗೆ ಹಿಡ್ಕೊಂಡು ಹೊಡೆದಿದ್ನೋ ವ್ಯಕ್ತಿ, ಅದೇ ವ್ಯಕ್ತಿ ಪೊಲೀಸ್ನರೆಲ್ಲ ತನಿಖೆ ಮಾಡಿದ್ಮೇಲೆ ಯಾರಿಗೆ ಪೊಲೀಸ್ನರಿಗೆ ಬಂದಾಗ ಹಿಂಗಾಗೈತೆ ನೋಡಿ, ಮನೆ ಒಳಗಡೆ ಹಿಂಗೆ ಇಳಿದವನು ನೋಡಿ ನೋಡಿ, ಹಿಂಗೆ ಹೊಡೆದ್ಬಿಟ್ಟವನು ನೋಡಿ, ಕೈ ಬೀರು ತೆಗೆದ್ಬಿಟ್ಟವನು ನೋಡಿ, ಕಬ್ಬಿಣದ ಬೀರು, ಅವಾಗ ಯಾರ ಮೇಲೆ ಕಬ್ಬಿಣದ ಬೀರು ಇರುತ್ತೆ, ಅವರು ಶ್ರೀಮಂತರು ಅಂತ ನೋಡಿ, ಹಿಂಗೆ ಹೊಡೆದಿದ್ದನ್ನು ನೋಡಿ, ಚಿಲ್ಕ ನೋಡಿ, ಇಲ್ಲಿತ್ತು ಕೀ, ಈ ಕೀ ಹಿಂಗೆ ತಗೊಂಡವನು ನೋಡಿ, ಕೀ ಮತ್ತೆ ಅಲ್ಲೇ ಇಟ್ಟವನು ನೋಡಿ ಅಂತ ಎಲ್ಲ ತೋರಿಸ್ತಿದ್ನೋ, ಖ್ಯಾತರಂಗನ ಸಿಕ್ಕಾಬಟ್ಟೆ ಹೊಡೆದಿದ್ನೋ ಅದೇ ವ್ಯಕ್ತಿ, ಅವ್ರ ಮನೇಲಿರೋ ಪಕ್ಕದ ಮನೆಯ ವ್ಯಕ್ತಿನೇ ಆ ಕಳ್ಳತನ ಮಾಡಿಕೊಂಡು, ಅಂದರೆ ಕಳ್ಳತನ ಅಲ್ಲ, ಅವನೇ ಕೀ ತೆಗೆದು, ಕೀ ಎಲ್ಲಿರುತ್ತೆ ಅಂತ ಗೊತ್ತಿತ್ತು, ಕೀ ತೆಗೆದು ಒಡವೆಗಳು ತೊಗೊಂಡೋಗಿ ಅವರ ಊರ ಮುಂದೆ ತೋಟ ಇತ್ತು, ಅಲ್ಲಿ ಬಾವಿ ತೆಗಿತಿದ್ರು, ಮಣ್ಣೊಳಗಡಿಕೆ ಹೋತ್ಬಿಟ್ಟಿದ್ದ, ಮುಚ್ಚಿಬಿಟ್ಟಿದ್ದ. ಪೊಲೀಸ್ನರು ಹಿಡಿದ್ರು. ಅಂದರೆ ಇವೆಲ್ಲ ಸನ್ನಿವೇಶಗಳು ನನಗೆ ಆವಾಗ ಪೊಲೀಸ್ನವ್ರು ಬಂದು ಅವನ್ನ ಹಿಂಗೆ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಹೋಗ್ತಾ ಇದ್ದಾಗ ಜೀಪಲ್ಲಿ ಬಂದು ನಮ್ಗೆ ಆಶ್ಚರ್ಯ, ಈ ಯಾಕೆ ಹಿಂಗೆ ಬಳೆ ಹಾಕ್ಯವ್ರೆ, ಇವನು ಯಾಕೆ ಓಡೋಗ್ಬಿಡ್ತಾನೆ, ಹಾಗೆ ಹೇಳೋರು, ಏ ಅವ್ನು ಓಡೋಗ್ತಾನೆ ಅಂತ ಬಳೆ ಹಾಕ್ಯವ್ರೆ ಅಂತ. ನಮ್ಮ ಊರೂರೇ ಅವನ್ನ ಒಂದು ರೀತಿಯ ಹೆಂಗೆ ನೋಡ್ತಾ ಇದ್ರು ನೋಡಿ, ಬಳೆ ಹಾಕ್ಕೊಂಡು ಹೋಗ್ತಾರೆ, ಅದೇ ದೇವ್ರ ಉತ್ಸವ ಹೊರಟಾಗ ಜನ ಹೆಂಗೆ ನಿಂತ್ಕೊಂಡಿದ್ರು, ಹಂಗೆ ಸಾಲು ಕಟ್ಕೊಂಡು ಅವ್ನು ಹೋಗೋದು ನೋಡಿದ್ರು, ಅವನು ಒಡವೆ ತೆಗೆದಿದ್ದು ಆ ಮಣ್ಣೊಳಗಡೆ ಊತಿದ್ದು ತೆಗೆದಿದ್ದು ಹೆಂಗೆ ಮಾಡಿದ್ದು ಅಂತ ಹೇಳಿ ಹಿಂದ್ಗಡೆಯಿಂದ ಹೊಡಿತಿದ್ರು ಹೊಡಿತಿದ್ರು. ಅವ್ನು ಹೇಳಲಿಲ್ಲ ಅಂದರೆ ಆ ಉದ್ದಕ್ಕೆ ಲಾಠಿ ಇತ್ತು, ಆ ಲಾಠಿಲಿ ಪೊಲೀಸ್ನವ್ರು ಹೊಡಿತಿದ್ರು. ಆಗ ನನಗೆ ನಮ್ಮ ಲೈಫಲ್ಲಿ ಕಳ್ಳತನ ಮಾಡೋದು ಬೇಡಪ್ಪ, ಇಷ್ಟು ಹೇಳ್ತೀನಿ ಅದು ಬೇಡಪ್ಪ, ಅವನಿಗೆ ಹೊಡಿತಿದ್ರೆ ನನಗೆ ಹೊಡಿತಾ ಇದ್ದಾರೇನೋ, ಜನ ಎಲ್ಲ ಹೆದರ್ಕೊಂಬಿಡೋರು. ಆಮೇಲೆ ಕೆಲವರು ಹೆಂಗಸರು ಎಲ್ಲಡಿಕೆ ಹಾಕಿ, ಆಗಬೇಕಿ ನನ್ನ ಮಗಂಗೆ ಅಂತಾನು ಇಂತಾನು ಅಂತ ಹೇಳಿ ಬೈತಾ ಇದ್ದರು. ಆಗಿನ ಸನ್ನಿವೇಶದಲ್ಲಿ ಖ್ಯಾತರಂಗ ತೆಂಗಿನಕಾಯಿ ಕಳ್ಳತನ ಮಾಡ್ತಿದ್ದ, ಇನ್ನೊಬ್ಬ ಈ ಒಡವೆಗಳನ್ನ ಕಳ್ಳತನ ಮಾಡ್ತಿದ್ದ, ಇಡೀ ಊರೇ ಪಂಚಾಯಿತಿ ಮಾಡಿ ಊರಿನಿಂದ ಹೊರಗಡೆ ಬಹಿಷ್ಕಾರ ಹಾಕೋರು. ಏಯ್ ಅವನಿಗೆ ಖ್ಯಾತರಂಗಂಗೆ ನೀರು ಕೊಡಬೇಡಿ, ಏಯ್ ಯಾರೇನು ಕೊಡಬೇಡಿ, ಬರೀ ಸಂದಾಗಿ ಸರಾಯಿ ಕೊಡ್ಕೊಂಡಿರ್ತೀನಿ ನಾನು, ಯಾರಿಗೂ ಹೆದರಿಕೊತಿರ್ಲಿಲ್ಲ. ಕೊನೆಗೂ ಸೆರಾಯಿ ಕುಡಿದೆ 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 ಖ್ಯಾತರಂಗ ಅಂತ್ಯ ಆದ ಸೆರಾಯಿನಲ್ಲಿ, ಸೆರಾಯಿ ಕುಡ್ಕೊಂಡು ಅಂತ್ಯ ಆದ. ಈ ಮಧ್ಯದಲ್ಲಿ ನನಗೊಂದು ಸರಿ ಖ್ಯಾತರಂಗ ಬೀಡಿ ಸೇದಿ ಸೇದಿ ಎಸ್ಬಿಟ್ಟ, ಇದರಲ್ಲಿ ಏನು ಇದೆ, ಯಾಕೆ ಬಿಡಿಸಿರ್ತಾರೆ, ಅವನು ಎಸ್ತಿದ್ನಲ್ಲ ಅದು ತೊಗೊಂಡು ನಾನು ಹಿಂಗೆ ಅಂತ ಹಿಂಗೆ ಹೇಳಿದೆ. ನಮ್ಮ ಅಮ್ಮಾಯಿ ಎಲ್ಲಿ ನೋಡಿದ್ರೋ ಎಡಮಟ್ಟೆ ಇತ್ತು, ಹೊಡೆದ್ರು ಹೊಡೆದ್ರು ಹೊಡೆದ್ರು, ಈ ಸಿಕ್ಕಾಬಟ್ಟೆ ಹೊಡೆದ್ರು, ಈ ಕೈ ಇದೇ ತಾನೇ ಕೈ ಇದೇ ತಾನೇ ಬಾಯಿ, ಹಿಂಗೆ ಹಾಕಿ ಹೊಡೆದ್ರು. ಆಮೇಲೆ ಅದೆಲ್ಲದಕ್ಕಿಂತ ಹೊಡೆಯೋದಕ್ಕಿಂತ ನಮ್ಮ ಅಮ್ಮ ಏನು ಮಾಡಿದ್ರು, ಕುರ್ಪಿ ಅಂತ ಕರಿತೀವಿ ಆ ಕುರ್ಪಿನ ಒಲೆಗೆ ಇಟ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಇಲ್ಲಿಗೆ ಅಂದ್ಬಿಟ್ರು, ಇನ್ನೊಂದು ಲೈಫಲ್ಲಿ ನೀನು ಮುಟ್ಟಕೂಡುದು ಅಂತ ಹೇಳಿ. ನನಗೆ ಗೊತ್ತಿಲ್ಲ ಅದು ಯಾಕೆ ಸೇರ್ತಾರೆ, ನಾನು ಸೇದಿದ್ರೆ ಏನಾಗುತ್ತೆ ಅಂತ ಹೇಳಿ ಹಿಂಗೆ ಇಟ್ಕೊಂಡನು. ಯಾವಾಗ ಅಮ್ಮ ಬರೇ ಹಾಕಿದ್ರೋ ಅವತ್ತು ಲೈಫಲ್ಲಿ ಈ ಇದು ಯಾವುದು ಮುಟ್ಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದನು. ಇವತ್ತಿನವರೆಗೂ ಅದ್ರ ಕಡೆ ಎಲ್ಲಿದೆ ಅಂತ ನಾನು ನೋಡಿಲ್ಲ. ಖ್ಯಾತರಂಗನಿಂದ ಕಲ್ತಿದ್ದೇನೆಂದರೆ ಕಳ್ಳತನ ಮಾಡೋದು, ಏಡ್ ತಿನ್ನೋದು, ಈ ಜೀವನ ಬೇಕಾ, ಈ ಜೀವನ ಬೇಡ, ದುಡ್ಕೊಂಡು ಜೀವನ ಮಾಡೋಣ, ಕಷ್ಟ ಬಿದ್ದು ಜೀವನ ಮಾಡೋಣ, ಕಾಯಕವೇ ಕೈಲಿ ಹಾಸನ ಅದನ್ನು ನಾನು ಬದಲು ಮಾಡಿಕೊಂಡೆ. ಇಂಥ ಖ್ಯಾತರಂಗಗಳರು ನಿಮ್ಮೂರು ಸುತ್ತಮುತ್ತಲೂ ಇರ್ಬೋದು, ಭಾಳ ಕೇರ್ ಆಗಿರಿ, ಅವರಿಂದ ಈ ಪಾಠ ಕಲಿಬೇಕಾಗಿಲ್ಲ, ನಾವು ಆದರ್ಶ ಆಗಬೇಕಾಗತ್ತೆ. ಯಾವಾಗಲೂ ನಮ್ಮ ಅಮ್ಮ ಹೇಳೋರು, ಕಳ್ಳನೆಂಟಿ ಯಾವಾಗಲೂ ಮುಂದೆ, ಕಳ್ಳನೆಂಟಿ ಯಾವಾಗಲೂ ಮುಂದೆ ಅಂತ. ಆದರೆ ಖ್ಯಾತರಂಗ ಸತ್ತೆ ಹೋದ, ಅವನಿಗಿಬ್ಬರು ಮಕ್ಕಳು ತನ್ನ ಹೆಂಡತಿ ವಿಧುವೆರಾದರು, ಇಷ್ಟಲ್ದಲೇ ಬೇರೆ ಬೇರೆ ಅವನ ಜೊತೆ ಇದ್ದರು, ಅವರೆಲ್ಲರೂ ಕೂಡ ನೋವನ್ನು ಅನುಭವಿಸಿದರು. ಆ ಕ್ಷಣದಲ್ಲಿ ಏನು ಕುಡಿಯೋದೇಳು, ಏನು ಬಟ್ಟೆಗಳು ಚೇಂಜು, ಏನು ಶ್ರೀಮಂತಿಕೆಯಲ್ಲಿ ಓಡಾಡ್ತಿದ್ರು, ಯಾರೂ ಹೆದರಿಕೊತಿರ್ಲಿಲ್ಲ ಅವನು ಸವಾಸ ಬೇಡ ಅವನು ಸವಾಸ ಬೇಡ ಅಂತ. ಆದರೆ ಕೊನೆಗೆ ಜನ ಕೈಲಿ ಕಲಿಸ್ದಕ್ಕಾಗಲಿದ್ದರೂ ಪ್ರಕೃತಿ ಕಲಿಸುತ್ತಲ್ವ, ಅವನು ಅಡಿಕ್ಷನ್ ಆಗಿದ್ದರಿಂದ ಇಡೀ ಕರಳೆಲ್ಲ ಸುಟ್ಟೋಗಿ ಖ್ಯಾತರಂಗ ಅಂತ್ಯ ಆದ. ಮದ್ಯಪಾನ ಧೂಮಪಾನ ಮನುಷ್ಯನಿಗೆ ತೊಂದರೆ ಕೊಡುತ್ತೆ ಅನ್ನೋದು ಇದರಿಂದ ತಿಳ್ಕೊಬೇಕು. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ
ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.